पब्लिक टीवी आपकी आवाज। उपेंद्र से विजयपुरी निर्वाचन क्षेत्र में लोकसभा सीट के उम्मीदवार गुरुदसभा राव कवि के लिए प्रचार करने के लिए संपर्क किया गया। इस बार मैं सबको तैयार रखने के लिए तैयार था और मैंने कोई प्रतिस्पर्धा नहीं की। सार्वजनिक क्षेत्र में नाम, पैसा और जाति महत्वपूर्ण नहीं है। शाही परिवार के नागरिकों को बढ़ावा देने का काम सार्वजनिक किया जाना है। 5 साल के लिए सत्ता नागरिकों के पास होगी। उन्होंने कहा कि कई युवा समाज के लोगों का समर्थन कर रहे हैं। मौजूदा राजनीति में बदलाव नहीं किया जा सकता, इसीलिए हमने ये स्पष्ट कर दिया है कि हम ऊपर से बदलाव करने जा रहे हैं। हम सबसे अधिक संभव तरीके से प्रचार कर रहे हैं। ಒಂದು ಕಾಲದಲ್ಲಿ ರಾಜರ ಆಡಳಿತ ಇತ್ತು, ಅದು ಬೇಡ ಅಂದ್ಬಿಟ್ಟು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ಬಟ್ ಅದು ನೇಚರ್ ಲಾ ಹೆಂಗಿದೆ ಅಂದರೆ ಮತ್ತೆ ಅದು ಹಣ ಇರೋ ಕಡೆ ಎಳ್ಕೊಂಡೋಗುತ್ತೆ. ಈಗ ಪ್ರಜಾಪ್ರಭುತ್ವ ಮತ್ತೆ ಒಂದು 20% ಜನ ಪ್ರಭಾವಿ ಜನಗಳು, ಹಣ ಇರೋರು, ಒಂಥರ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ, ಎಲ್ರಿಗೂ ಗೊತ್ತು. ಈಗ ನೀವೆಷ್ಟು ಎಷ್ಟಾಗ್ತಿದ್ದೀರಿ, ಒಂದು 20-30 ಖರ್ಚು ಮಾಡ್ತಿರಲ್ಲ, 30-40 ಜಾಸ್ತಿ ಸರ್ ಅದು. ಇಲ್ಲ ಸರ್, ಮಾಡ್ತೀನಿ. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ನಾನು ಮಾಡ್ತೀನಿ. ಈ ಸತಿ ನನಗೆ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ, ಯಾಕಂದರೆ ಹೊಸದಾಗಿ ಪಕ್ಷ ಸ್ಥಾಪಿಸಿದ್ದೀವಿ, ಎಷ್ಟೊಂದು ಜನ ನಾಮಿನೇಷನ್ ಪ್ರಕ್ರಿಯೆಗಳಿತ್ತು, ನಾವು ಡೆಲ್ಲಿಯಿಂದ ಲಾಯರ್ ಕರೆಸಿ ಆ ಕೆಲಸಗಳೆಲ್ಲ ಇತ್ತು. ಆಮೇಲೆ ಎಲ್ಲ ಕಡೆ ಇವ್ರುಗಳ ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ನೆಕ್ಸ್ಟು ಇವರನ್ನು ನಾನು ಫಾಲೋ ಅಪ್ ಮಾಡೋದು, ಈ ಥರದ್ದೆಲ್ಲ ಕೆಲಸಗಳಿದೆ ಸರ್. ಅದಕ್ಕೋಸ್ಕರ ಈ ಸತಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಎಲೆಕ್ಷನ್ನು ನಿಂತ್ಕೊತೀನಿ.